ನಮಸ್ಕಾರ ವೀಕ್ಷಕರೇ, ಟಿವಿ 24 ಕನ್ನಡ ನ್ಯೂಸ್ಗೆ ಸ್ವಾಗತ. ತಾಲೂಕಿನ ಬಗ್ಗೂರು ಗ್ರಾಮಕ್ಕೆ ಮೂಲಭೂತ ಸೌಲಭ್ಯಗಳನ್ನು ನೀಡುವಂತೆ ಆಗ್ರಹಿಸಿ ಗ್ರಾಮಸ್ಥರು ದಿಢೀರ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ಸ್ಥಳಕ್ಕೆ ಆಗಮಿಸಿದ ತಹಸೀಲ್ದಾರ್ ಎಚ್ ವಿಶ್ವನಾಥ್ ಅವರಿಗೆ ಮನವಿ ಸಲ್ಲಿಸಿ ಮಾತನಾಡಿದ ಗ್ರಾಮಸ್ಥರು ಹಾಗೂ ರೈತ ಮುಖಂಡರಾದ ವಾ ಹುಲ್ಗಪ್ಪ ಅವರು ಬಗ್ಗೂರು ಕ್ರಾಸ್ನಿಂದ ಆರಳಿಗನೂರು ಗ್ರಾಮದವರೆಗೆ ಸಂಪರ್ಕ ಕಲ್ಪಿಸುವ ರಸ್ತೆಯು ಅರೆಬರೆ ಕಾಮಗಾರಿಯಾಗಿದೆ. ಗ್ರಾಮದಲ್ಲಿ ಸ್ಮಶಾನಕ್ಕೆ ಜಮೀನು ಒದಗಿಸುವಂತೆ ರಾಜ್ಯ ಸರ್ಕಾರಕ್ಕೆ ಜಿಲ್ಲಾಡಳಿತ ಕಾನೂನು ತಾಲೂಕು ಆಡಳಿತಕ್ಕೂ ಹಲವು ಸಲ ಮನವಿ ಸಲ್ಲಿಸಿದೆ, ಆದರೂ ಯಾವುದೇ ಪ್ರಯೋಜನವಾಗಿರವೆಂದು ಆರೋಪಿಸಿದರು. ಗ್ರಾಮದ ಇನ್ನೋರ್ವ ಮುಖಂಡ ಕೆ ಯರಿಯಪ್ಪ ಮಾತನಾಡಿ, ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದೆ ದೂರದ ಹಳ್ಳಿಗಳಿಂದ ನೀರು ತರಲು ಪರದಾಡುವಂತಾಗಿದೆ. ಚರಂಡಿ ನೀರು ಹರಿಸಲು ಸರಿಯಾದ ವ್ಯವಸ್ಥೆ ಇಲ್ಲದೆ ಗ್ರಾಮದಲ್ಲಿ ಚರಂಡಿ ಗಬ್ಬೆದು ನಾರುತ್ತಿದೆ. ಈ ಬಗ್ಗೆ ಸಂಬಂಧಿಸಿದ ಅಧಿಕಾರಿಗಳು ಗಮನವಹಿಸಿ ಸೌಲಭ್ಯಗಳನ್ನು ಕಲ್ಪಿಸುವಂತೆ ಒತ್ತಾಯಿಸಿದರು. ಮನವಿ ಸ್ವೀಕರಿಸಿದ ತಹಸೀಲ್ದಾರರು ಗ್ರಾಮಕ್ಕೆ ಸಂಬಂಧಿಸಿದಂತೆ ಕೆಲವು ಕೊರತೆಗಳನ್ನು ನೀಗಿಸಲು ಬೇಡಿಕೆಗಳನ್ನು ಇಟ್ಟಿದ್ದೀರಿ. ಗ್ರಾಮಕ್ಕೆ ಸಮರ್ಪಕ ರಸ್ತೆ ಕಲ್ಪಿಸಲು ಇಲ್ಲಿನ ರೈತರು ಜಮೀನುಗಳು ಆಕ್ರಮಿಸಲಾಗಿದೆ ಎಂದು ಅಪೇಕ್ಷಿಸಿದ್ದಾರೆ. ಗ್ರಾಮಕ್ಕೆಂದು ಸ್ಮಶಾನ ಭೂಮಿ ಮಂಜೂರಾಗಿದೆ, ಆದರೂ ಗ್ರಾಮಸ್ಥರು ಆ ಮಾರ್ಗವಾಗಿ ಬೇಡವೆಂದಿದ್ದಾರೆ. ಒಂದೆರಡು ದಿನಗಳಲ್ಲಿ ಪರಿಹರಿಸುವ ಬಗ್ಗೆ ಪ್ರಯತ್ನಿಸಲಾಗುವುದಲ್ಲದೆ ಗ್ರಾಮದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಎಲ್ಲರೂ ಮುಂದಾಗಬೇಕು. ಮದುವೆಗಳು ಕೂಡ ಕೆಲವೊಂದು ಕ್ಯಾನ್ಸಲ್ ಆಗಿದೆ. ಏನು ವಿಚಾರ ಅಂತ ಕೇಳಿದ್ರೆ, ನಿಮ್ಮ ಗ್ರಾಮದಲ್ಲಿ ಏನು ಮೂಲಭೂತ ಸೌಕರ್ಯ ಇಲ್ಲ. ನಿಮ್ಮ ಮಗಳಾಗಲಿ ನಮ್ಮ ಮಗಳನ್ನ ನಿಮ್ಮ ಗ್ರಾಮ ಕೊಡ್ಬೇಕಾದ್ರೆ ಈ ಪರಿಸರಕ್ಕೆ ಒಂಥರ ಸ್ಲಮ್ ಪರಿಸರ ಇದ್ದಾಗ ಈ ಪರಿಸರಕ್ಕೆ ಹೊಂದ್ಕೊಂಡಿರೋ ಹುಡುಗಿ ನೆಕ್ಸ್ಟ್ ನಮ್ಮ ಇದಕ್ಕೆ ಹೊಂದೋದಿಲ್ಲ. ಕ್ಯಾನ್ಸಲ್ ಆಗಿವೆ ಸರ್. ಎಣ್ಣೆ ಮಾಡ್ಕೊಂಡಾರ ಮಾಡಿದ್ರಂತ ಅದು ಎಷ್ಟು ಒತ್ತುವರ ಆಗಿದೆ ಅದನ್ನು ತೆರವು. ಚರಂಡಿ ಇವತ್ತೇ ಮಾಡಿಸಿದ್ದೆ ಸರ್ವೇರು ನಂಗೌದು ಕೋರ್ಟ್ಗೆ ಹೋಗ್ಯಾರ. ನಾಳೆನೇ ಬೆಳಿಗ್ಗೆ ಶುರು ಮಾಡ್ತಾರೆ. ಇವ್ರ ಮುಂದೆನೆ ಕರೆಸಿ ಇಂಜಿನಿಯರ್ ಬಂದಾರ ಸರ್. ಏನು ಬಂದಾರ ಸರ್, ಫೋನ್ ಮಾಡ್ಬೇಕಾಗುತ್ತೆ. ಬಟ್ ಅವ್ರ ಬೇಡಿಕೆ ಏನಂದ್ರೆ ಆ ದಿಕ್ಕಿನಲ್ಲಿ ಬೇಡ ಅಂತ ಒಂದು ಮನವಿ ಇದೆ. ಅದನ್ನು ಕೂಡ ಯಾರಾದರೂ ಸರ್ಕಾರ ಪಟ್ಟ ಜಮೀನು ಬೇರೆ, ನಮಗೆ ಸರ್ಕಾರ ಜಮೀನು ಇಲ್ಲ, ಸರ್ವೆ ನಂಬರ್ 136 ಮಂಜೂರು ಆಗಿದೆ. ಎಂದು ಇದೇ ವೇಳೆ ತಾಲೂಕಾ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ಪವನ್ ಕುಮಾರ್, ಎಸ್ ದಂಡಪ್ಪನವರ್, ಪಿಡಿಒ ಬಸವರಾಜ್, ಗ್ರಾಮದ ಮುಖಂಡರಾದ ಪಂಪನಗೌಡ, ಕೆ ಮರಿಯಪ್ಪ, ಚಂದ್ರಯ್ಯ ಸ್ವಾಮಿ, ವೀರೇಶ್, ವಿ ನಾಗರಾಜ್, ನಿಂಗಣ್ಣ, ಬಿ ಸಿದ್ದಲಿಂಗಪ್ಪ ಇನ್ನಿತರರು ಉಪಸ್ಥಿತರಿದ್ದರು. ವರದಿಗಾರ ಹೊನ್ನೂರಪ್ಪ, ಟಿವಿ 24 ಕನ್ನಡ ನ್ಯೂಸ್, ಸಿರುಗುಪ್ಪ. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.